ಒಂದು ಕಾಲಿಟ್ಟಿದ್ದೀರಪ್ಪ ಮೈಸೂರು ಚಲೋ ಪಾದಯಾತ್ರೆಯಲ್ಲಿ, ಯಾವ ರೀತಿ ರೆಸ್ಪಾನ್ಸ್ ಇದೆ ಸರ್? ಸರ್, ಮೊದಲನೇ ದಿವಸ ಒಂದು 5,000-6,000 ಜನಸಂಖ್ಯೆ ಇದ್ದರು, ಎರಡನೇ ದಿವಸ ಸುಮಾರು ಒಂದು 10,000 ಜನಸಂಖ್ಯೆ ಆಯಿತು. ಪ್ರತಿ ದಿವಸ 10,000-15,000, ಈಗ ಹೆಚ್ಚು ಕಡಿಮೆ 15,000-20,000 ರೀಚ್ ಆಗಿದೆ. ಸುಮಾರು 8 ಕಿಲೋಮೀಟ್ರು ಜನಸಂಖ್ಯೆ ಬರ್ತಾನೇ ಇದೆ, ತಿಕ್ಕಾಗಿ ಬರ್ತಾ ಇದ್ದಾರೆ. ಎಲ್ಲೂ ಅಷ್ಟು ಗ್ಯಾಪು ಇತ್ತು ಆ ಥರ ಏನೂ ಇಲ್ಲ. ಭಾಳಷ್ಟು ಜನಸಂಖ್ಯೆ ಒಳಗೆ ಇವತ್ತು ಕೈ ಜೋಡಿಸಿರೋದು. ಇವತ್ತು ಸರ್ಕಾರ ಯಾರೂ ಹಿಂದೆ ಮುಂದೆ ನೋಡ್ತಾ ಇಲ್ಲ, ಭಯ ತಪ್ಪು ಹೇಳಿಕೆ ಕೊಟ್ಟು ಅವ್ರಿಗೂ ಕಂಪ್ಲೇಂಟ್ ಮಾಡಿರೋದು. ಅವ್ರದ್ದು ಕೇಸು ಕ್ವಾಶ್ ಆಯಿತು ನಿನ್ನೆ ತಾನೇ. ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಯಡಿಯೂರಪ್ಪನವ್ರ ಮೇಲೂ, 54 ಯಡಿಯೂರಪ್ಪನವ್ರ ಮೇಲೂ ಕೇಸ್ ಹಾಕಿರೋಂತಕ್ಕಂಥವಳು. ಅವಳು ಮಮತಾ ಸಿಂಗ್ ಅಂತ ಸತ್ತೋದ್ಲು ಅವಳು. ಏನು ಆ ಕೇಸಲ್ಲಿ ಏನು ದಮ್ಮೆ ಇಲ್ಲ, ದಮ್ಮಿದ್ದಿದ್ರೆ ಇಷ್ಟೊತ್ತಿಗೆ ಅಂಥ ಅನ್ಯಾಯನೂ ಆಗೂ ಇಲ್ಲ. ಸನ್ಮಾನ್ಯ ಯಡಿಯೂರಪ್ಪನವ್ರ ಮನೆಯೊಳಗೆ ಅಲ್ಲಿ ನಮ್ಮ ರಾಜ್ಯದ ಪತ್ರಕರ್ತರ ಸಂಘದ ಅಧ್ಯಕ್ಷರು ಶಿವಾನಂದ ತಗಡೂರಿದ್ದರು, ಪರಮಶಿವಯ್ಯನವರಿದ್ದರು, ಮನೆಯೊಳಗೆ 10-15 ಜನ ಹುಡುಗರವ್ರೆ, ಗನ್ಮೆನ್ ಅವರೆ. ಈ ಮಧ್ಯೆ ಏನು ನಡೀತದೆ, ಎಲ್ಲ ಸುಳ್ಳು, ಸತ್ಯಕ್ಕೆ ದೂರವಾದ್ದು, ಪೋಸ್ಕೋ ಎಲ್ಲ ಜೀರೋ, ಇದರಲ್ಲಿ ಏನೂ ಇಲ್ಲ. ಪಾದಯಾತ್ರೆ ಯಶಸ್ವಿ ಆಗುತ್ತೆ ಅವರು ನಾವು ಹೋದಂಥ ಸಂದರ್ಭದಲ್ಲೂ ಕೂಡ ಹೇಳಿದ್ರು, ನಾವು ಈಗ ತಪ್ಪು ಫೇಸ್ಬುಕ್ಕಲ್ಲಿ ತಪ್ಪಾಗಿರೋದಕ್ಕೆ ನೀವು ನಮ್ಮನ್ನು ಹುಡುಕಬಂದಿರೋದು ಅಂತ. ಇಲ್ಲ, ಅದರಲ್ಲಿ ಏನು ದಮ್ಮೆ ಇಲ್ಲ. ಬಂದು ಮನೆಗೆ ಬಂದು ನನ್ನ ಸಾಲ ಐತೆ, ಅದೈತೆ, ಇದೈತೆ, ಕೊಡಿ 2 ಲಕ್ಷ ಕೊಡಿ ಅಂತ ದುಡ್ಡು ಇಸ್ಕೊಂಡೋದ್ರು. ನಮ್ಮ ರುದ್ರೇಶ್ ಅವರೇ ದುಡ್ಡು ಕೊಟ್ಟರು. ಏನೈತೆ, ಆಗಲಿ 21-25 ದಿವಸ ಆದಮೇಲೆ ಅವ್ರು ಕೇಸ್ ಕೊಟ್ಟಿರೋದು. ಆ ಥರ ಇದ್ದಿದ್ರೆ ಮನೆಗೆ ಯಾರು ಬರೋರು, ದುಡ್ಡಾರು ಇಸ್ಕೊಂಡು ಹೋಗೋರು, ಕೇಸು 21 ದಿವಸಕ್ಕೆ ಕೇಸ್ ಯಾರು ಕೊಡ್ತಾಯಿದ್ರು? ಎಲ್ಲ ಸತ್ಯಕ್ಕೆ ದೂರವಾದ ಇಂಥ ಪ್ರಕರಣಗಳು ಇರ್ಬೋದು ಅಂತ ಅವ್ರು ಊಹೆ ಮಾಡಿರ್ಬೋದು ಅಷ್ಟೇ. ಅಧಿಕಾರ ಐತೆ, ಯಾವ ಸಮಸ್ಯೆಗಳು ಯಾವ ಪ್ರಕರಣಗಳು ಈಚೆಗೆ ಹೇಳಿಲ್ಲಿ, ತಪ್ಪೇನೈತೆ. ಸರ್, ಆಮೇಲೆ JDS BJP ಕಾರ್ಯಕರ್ತರಿಗೆ ಇವತ್ತು ಜಗಳ ಪೈಪೋಟಿ ಆಯಿತು ಅಂತ, ಸಣ್ಣ ಪುಟ್ಟ ಈ ವ್ಯವಸ್ಥೆ ಒಳಗೆ ಸಾವಿರಾರು ಸಂಖ್ಯೆ ಒಳಗೆ ಜನ ಅವರೇ ಇವತ್ತು ಸಣ್ಣ ಪುಟ್ಟ ಸುಲಭೋಪಗಳು ಆಗ್ತವೆ, ಅದರಲ್ಲಿ ಏನೈತೆ? ಅದೆಲ್ಲ ಸರಿ ಮಾಡ್ಕೊಂಡು ಹೋಗ್ತೀರ? ನೂರಕ್ಕೆ 100 ಸರಿ ಮಾಡ್ಕೊಂಡು ಹೋಗ್ತೀವಿ. ಏನು ಅಂಥ ಮೇಜರ್ ಸಮಸ್ಯೆಗಳು ಏನಿಲ್ಲ, ಸಣ್ಣ ಪುಟ್ಟ ಏನೋ ಇರ್ತಾವೆ ಅಷ್ಟೇ. ಒಟ್ಟು ಯಶಸ್ವಿ ನೀವು ನೋಡ್ತಾ ಇದ್ದೀರಾ, ನೀವು 5-6 ದಿವಸದಿಂದ ಜೊತೆ ಒಳಗೆ ಇದ್ದೀರಾ. ಪಾದಯಾತ್ರೆ ಯಶಸ್ವಿ ಆಗುತ್ತೆ ಇಲ್ಲ ಅಂತ ನಿಮಗೆ ಗೊತ್ತಾಗಿದೆ. ಇವತ್ತು TV ಮಾಧ್ಯಮಗಳಲ್ಲಿ, ಪೇಪರ್ಗಳಲ್ಲಿ, ಎಲ್ಲ ಪೇಪರ್ಗಳಲ್ಲೂ ಒಂದಲ್ಲ ಫೋಟೋ ಹಾಕೋದು, 4-6 ಫೋಟೋ ಹಾಕ್ತಾರೆ. ಏಕೆಂದರೆ ಅವ್ರಿಗೂ ಈ ಯಶಸ್ವಿ ಆಗುತ್ತೆ ಅಂತ ಅವ್ರಿಗೆ 100ಕ್ಕೆ 100 ಗೊತ್ತಿದೆ. ಹಾಗಾಗಿ ಇವತ್ತು ಈ ಪಾದಯಾತ್ರೆ 100ಕ್ಕೆ 100 ಯಶಸ್ವಿ ಆಗುತ್ತೆ. ಮೈಸೂರಲ್ಲಿ 1 ಲಕ್ಷಕ್ಕೂ ಮೀರಿ ಜನ ಸೇರ್ತಾರೆ, ಈ ಪ್ರತಿಭಟನೆ ಆಗುತ್ತೆ. ಈಗ ಆಗೋದಕ್ಕೆ ಮೊದಲೇ ಅವರು ರಾಜೀನಾಮೆ ಕೊಟ್ಟರೆ ಒಳ್ಳೆಯದು ಅಂತ ನನ್ನ ಭಾವನೆ.